ಕುಮಾರ್ ಕೇಳ ರವಿ ಪೇ ಅವನ ಮಹಾರಾಜ್ ಈಗ ಮಿಸ್ದ್ಯಾಪ ನನ್ಗೆ ಬರಲ್ಲ ಮುಡಿಗಿ ತಡಕ ನಾನು ಬಂದೆ ನನ್ನ ಮೂರ್ಗಾಲಿ ಟಿ ವಿ ಎಸ್ ಅಲ್ಲೇ ಪಂಚರ್ ಆಯ್ತು ನಾನು ಉತ್ತಿರಿ ತಿರ್ಬೇಕು ಒಂದು ಮಾಡಿಲ್ಲ ಬರೇ ಮುನಿ ಕೇರ ತಗೊಂಡ್ಬಿಟ್ಟಾರ ಏನ್ ಮಾಡಕಪ್ಪ ಅಂತ ಎಲ್ಲಮ್ಮ ಹೋಟ್ಲು ಅಂತ ಯಾವಾಗೈತೆಪ್ಪ ಅಲ್ಲಿ ಹೋಗ ಇಡ್ಲಿ ಹೋಟ್ಲು ಮುದಿಯಕ್ಕೆ ಹೆಂಗ ಮುದಿಯಕ್ಕೆ ಕೇಳಿದೆ ಅಮ್ಮ ಅವ್ರ ಹಾಕಿಲ್ಲ ನನ್ನ ಹತ್ರ ಮುಸಿರಿ ತಿಕ್ಕಂದ್ರೆ ತಿಕ್ಕ ಮಗ ನಾನಲ್ಲ ನೀನು ಇಡ್ಲಿ ಕೊಡ ನಾನು ಕ್ಯಾಶ್ ಕೌಂಟರ್ ಆಗಿಬಿಡ್ತೀನಿ ಒಂದು ಪರ್ಮನೆಂಟ್ ಕೆಲಸ ನಾನು ಎದಕ್ ಬಂದೀನಿ ಅಂತ ಡೌಟ್ ಐತಲ್ಲ ನಿಮ್ಗೆಲ್ಲರಿಗೆ ಇಷ್ಟುದ್ದನ್ನು ಕೊಡಕ್ ಬಂದೀನಿ ಅಗಲಂದು ಮುದ್ದಂದು ಗಾವಾಗಾರಿ ಗಾವಾಗಾರ ಕೊಡಕ್ ಬಂದೀನಿ ಮೊಬೈಲ್ ಸೆಟ್ ರೀ ಮೊಬೈಲ್ ಸೆಟ್ ಮೊಬೈಲ್ ಸೆಟ್ ರೀ ಮೊಬೈಲ್ ಸೆಟ್ ಮತ್ತೆ ಹಂಗ ಸುಮ್ಮನೆ ಬಂದಿರಲ್ಲ ಯಾರಿಗೆ ಬೇಕು ಬರೋಬರ ಬರ್ರಿ ಸರ ಸರ ಹಾಕೊಳ್ರಿ ಇಲ್ಲೇನೋ ಹುಡುಗ ಬರೀ ಪಿಂಕ್ ಕಲರ್ ಟಿ ಶರ್ಟ್ ಐತೆ ನಾವೇನ ಮೊಬೈಲ್ ತಗೋಣ ಬಂದಿಲ್ಲ ಮಗ ಅವ ಬರೀ ನೀ ಕೂತ್ಕೊಂಡು ಹುಡುಗಿಯರಿಗೆ ಲೈನ್ ಹಿಡಿಯಕ್ ಬಂದಾನ ಅನ್ಸುತ್ತೆ ನೋಡ್ರಿ ನಮ್ಮ ಹತ್ರ ಆಗಿದ್ದಿ ಸಸ್ತ ಮಸ್ತ್ ಮಾಲ್ ಅದವ್ರಿ ರೆಡ್ಮಿ ತಗೊಳ್ರಿ ಬೇಡ ಪೈಸಾ ತಗೊಳ್ರಿ ಅದು ಬೇಡ ನೋಡ್ತೇ ತಗೊಳ್ರಿ ನಿಮಗೆ ಯಾವ್ದು ತಗೊಂಡ್ರು ಆಯಾಸನಿಲ್ಲ ಬ್ಯಾಸನಿಲ್ಲ ಮತ್ತೆ ಯಾವ್ದು ಬೇಕು ಪಟ್ನೆ ಹೇಳ್ರಿ ಮತ್ತೆ ಸಪ್ನ ತೆಗೆದು ಇಡ್ತೀನಿ ನಿಮ್ಮ ಕೈಯಾಕ ಯಾವ್ದು ಬೇಕಪ್ಪ ಉಡುಪಿಲ್ಲಪ್ಪ ಅಕ್ಕ ಬಂಗಾಳ ಸೌಂದರ್ಯ ಅಕ್ಕ ಹೆಂಗಿರ್ಬೇಕು ಅಪ್ಪ ಎಲ್ಲಿ ಬಿಚ್ಚಿ ಗಿರಿಗಿರಿ ನೆಕ್ಸ್ಟ್ ಬರ್ತೀವಿ ಇಬ್ರು ನೋಡಪ್ಪ ನಮ್ಮ ಹತ್ರ ಮೊಬೈಲ್ ಸಿಮ್ ಮೊಬೈಲ್ ಫೋನ್ ಅಂತ ಹೇಳ್ಬಿಟ್ಟು ಮತ್ತೆ ಮೊಬೈಲ್ ಯಾರಾದ್ರೆ ಹುಡುಗರು ಅಂತ ತಗೋಣಲ್ಲ ದೇವ್ರಾಣೆ ಗೊತ್ತೈತಿ ಮನೆಗೇರಿ ಯಾರಾದ್ರೂ ತಗೊಂತೀರೇನಪ್ಪ ಮುದಿಯಕೇರಿಗೆ ಪ್ರೀ ಹುಡುಗಿಯರಿಗೆ ಮಾತ್ರ ಪಾಣಿ ಆಧಾರ್ ಕಾರ್ಡ್ ಬೇಡ ನೋಡ್ರಿ ನಮ್ಮ ಹತ್ರ ಇಷ್ಟ ಅಲ್ಲ ನಾನಾ ಥರದ ಸಿಮ್ ಕಾರ್ಡ್ ಸಹಿತ ಮಾಡ್ತೀವಿ ಸಿಮ್ ಕಾರ್ಡ್ ಎಂತೆಂತವೋ ಅಗ್ದಿ ಕಾವಾಗಿ ಒಳಕ್ ಹೋಗವೋ ಇಲ್ಲಿ ಏರ್ಟೆಲ್ ಸಿಮ್ ತಗೊಳ್ರಿ ನಿಮ್ಗೆ ತಿಕ್ಕಲಾಟನೇ ಇಲ್ಲ ಇನ್ನ ತಗೊಂಡ್ರಿ ಇದು ಇದು ಒಳ ಸಿಮ್ ಐತೆ ನೋಡ್ರಿ ಅದಕ್ಕೆ ರೊಕ್ಕದ ಕಡನ ಇಲ್ಲ ಎಲ್ಲ ನೋಡ್ಲಾಗ ಹಾಕ ಮಿರ್ಚಿಗಿನ ಕಡ ಇಲ್ಲ ನೋಡ್ರಿ ಅಗಿದಿ ಅಡಿಗೆ ಅಡಕ ಮಾಡಲ್ರಿ ಮಿರ್ಚಿ ಮುದಿಯಕ್ಕೆ ನೀವು ಮುಂಜಾನೆ ತಿಂದು ಹೋಗೋದ್ರಿ ಇಡ್ಲಿ ಮಿರ್ಚಿ ಇನ್ನೊಂದೈತೆ ನೋಡ್ರಿ ಅಪ್ಪ ಮುಂಬೈ ಇಂಡಿಯನ್ ಜಿಯೋ ಸಿಮ್ ಅದು ತಗೊಂಡ್ರಂತೂ ನಿಮ್ಗೆ ತೆಗೆದು ಬಾಯಿ ಮುಚ್ಚಂಗಿಲ್ರಿ ಇನ್ನೊಂದೈತ್ರಿ ಅಯ್ಯಲ್ಲ ಮುದಕ ಮುದಕಿ ಕಲ್ಸಲ್ಲ ಎಲ್ಲೋ ಮಾಡ್ತಿದ್ರಲ್ಲ ಬಿ ಎಸ್ ಎನ್ ಎಲ್ ಅದನ್ನ ತಗೊಂಡ್ರಂತೂ ನಿಮ್ಗೆ ಟೆನ್ಷನ್ ಇಲ್ಲ ನೋಡ್ರಿ ತಿಂಗಳು ಮಾತಾಡ್ತಾರ ರೊಕ್ಕಿಲ್ರಿ ಇಂಥ ಅಪ್ಪ ಯಾರಿಗೆ ಬರ್ತಾ ಮುದಿಯಕ್ಕೆರ ಎತ್ತಾರ ಇವಾಗ ಕರೆ ಮತ್ತೆ ಎಲ್ಲೇನೆ ಎಲ್ಲ ಮಂತ್ರ ಕಾಣವಳು ಹೋಟ್ಲು ತಗೋದಾಳೆ ಏನು ಮತ್ತೆ ಲೈಟಿಗೆ ಏನು ಕಾಣವಳು ಇದ್ದ ರಜಿಸ್ಟರ್ ಆಗ್ಬಿಡ್ರಿ ನಮ್ಮ ಅತ್ತೆರ ಈ ಕಡೆಯಿಂದ ಒಂದು ಯಾವುದೋ ಫಿಗರ್ ಬರಕತ್ತೈತೆ ಅಂತ ನೀವು ಅನ್ಕೊಂದಿರಿ ನಾನು ಅನ್ಕೊಂದಿನಿ ಯಾವುದು ಬರಲ್ಲ ಎಲ್ಲ ಬಂದಿದ್ ನಮಗೆ ಕಾಲ ನೆಕ್ಸ್ಟ್ ಸೀನಿಗೆ ಬರ್ತಾ ಓಹೋ ನೀವು ಮೇಡಮ್ ನಿಮಗೆ ನಿಮ್ಮ ಜೀವನ ಗೆಳೆಯನ್ನು ಕೂಡ ಮಾತಾಡ್ಲಿಕ್ಕೆ ಇಷ್ಟೊಂದು ಗಾವಾಗೋದು ಜೀವ ಸಿಮ್ ಬೇಕಾಪ್ಪ ನಮ್ಮದು ಹುಡುಗಿಯನ್ನ ಮಾತಾಡ್ಸೇ ತಡ ಹೆಂಗೆ ನಮ್ಮಂತ ಇಂತ ಹಂಗಿ ಪ್ಯಾಂಟ್ ಹಾಕೊಂಡ್ರೆ ಬಳಸ್ತೀವ್ರು ಹೆಚ್ಚಿನ ಆಗ್ಬೇಕು ಹೆಂಗಂತಪ್ಪ ಅಣ್ಣ ಕ್ಯಾಶಿಯರಣ್ಣ ಮಾತಾಡ್ಸೇ ತಡ ಇವತ್ತು ಉರುಪಿಲ್ಲ ಹುಡುಗಿ ಬರೀ ನಮ್ಗೆ ಉರುಪಾಯಿ ಇಲ್ಲ ಉರುಪಿಲ್ಲ ಅಕ್ಕ ಬರ್ತಾಳ ನೇಮ್ ಬರ್ತಾಳ ಅಕ್ಕ ನೋಡ ಮೂರುಪಾಯಿ ಇದ್ದಿಲ್ಲ ಅವಾಗಾದ್ರ ಮಾತಾಡ್ಸದೇ ತಡ ಆಗಲೇ ಬಾಯ್ ಬಾಯ್ ಹೇಳ್ಬಿಟ್ರಿ ನಿಮ್ ಬಾಯ್ ಬಾಯ್ ಹೇಳ್ಬಿಟ್ರೆ ನಮ್ಮಂತ ಹುಡುಗಿ ಗತಿ ಏನ್ ಹೇಳ ಏನ್ ಮಾಡಕ್ಕಿಲ್ಲಪ್ಪ ನಾವು ಬರ್ತೀವಿ ಬಾಯ್ ಬಾಯ್ ಹೇಳ್ಬೇಡ ಈಗಲೇ ನಿನ್ನಿಂದ ಬರ್ತೀನಿ ಏನ್ ಬರ್ತೀವಿ ಅಲ್ಲಿ ತನ ಹೇಗೆ ಮಜಾ ಮಾಡ್ರಿ ನೆಕ್ಸ್ಟ್ ಸೀನಿಗೆ ಹುಡುಗಿನ ಕರ್ಕೊಂಡ್ ಬರ್ತೀನಿ ಬಾಯ್ ಬಾಯ್ ಸಾಧಾರಣ
ಉಲ್ಲಾ
ಅದೇನೊಂದು ಬೇಗ ಹೇಳಿದ್ರು ಪದೇ ಪದೇ ಹೇಳುವ ವಯಸ್ಸಲ್ಲಿ
ಹತ್ತ ವಿರಜಿದ್ದೆಲ್ಲ ಹತ್ತ ಸೇಡಿನಲ್ಲಿ ಸಣ್ಣಾಗವ. ಈ ದೇವೆಗಳಿಗೆ ಆ ವೈರಿಯ ರಕ್ತ ಬೇಕಾಗಿದೆ. ಈ ಮೊದಲೇ ಆ ವೈರಕ್ತ ಬೇಕೆಂದು ನಿಮ್ಮ ತಂಗಿ ಅವನಿಗೆ ಹಾರ ಹಾಕಿ ಕಳಸ ಹಾರ ತಿಳಿಯಬಂದವೆ. ಆಗ ಈ ನನ್ನ ಕತ್ತಿಂದ ಬಿಡ್ತದೆ. ಅವತ್ತೇ ಅವರ ವಿಳಾಸವನ್ನು ಬದಲಿಸಿದ್ದರೆ ಸೋತು ಸೇಡಿಯಾಗಿ ಈ ಗೌಡ ಕೊಲ್ಲಿಸಿದನೆಂದು ಅಪಕೀರ್ತಿ ಬರುತ್ತಿತ್ತು. ಅದು ಹಾಗಲ್ಲ ಕರೆಟ್ಟ ರಾಜ, ನಿನ್ನ ಮಾತಿನಲ್ಲಿ ನಿಜವಿದೆ. ಆದರೆ ನಿಜವಿದೆ ಎಂದು ನಮ್ಮ ಬುದ್ಧ ನಾವೇ ತಟ್ಟಿಕೊಂಡು ಕುಳಿತರೆ ನಿಲ್ಲುವ ಸಮಯ ಇನ್ನಿಲ್ಲವಲ್ಲ, ಏನು ಮಾಡಲಿ. ಈಗಂತೂ ಅವನ ಬೆಟ್ಟಿಗೆ ಮುತ್ತಲಿಕ್ಕೆ ಹೋಗಿದ್ದಾನೆ. ಅವನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬಂದು ನಮ್ಮ ಕಂಡೀಷನ್ಗೆ ಒಪ್ಪಿದ ಸಭೆ ಇಲ್ಲ ಅಂದ್ರೆ ಇದ್ದೇ ಇದನ್ನ ಈ ಕತ್ತಿಯ ಕರ್ರ ಬತ್ತು ಕೊಟ್ಟು ಐಡಿಯಾ ಹೊಸದಾರಿ ಹುಡುಕಿ ನಿನ್ನ ಈ ಸನ್ನಾನದ ಕರೆ ಕಳಿಸೋ ಪಾತಮ್ಮ.
ಸಂತಾನ, ಕೋಳು ಕಂಡ ಚಣಬೆಕ್ಕಿ ಸಲಾಮ್ ಅಡಿಬೇಕಂತ ಸಂತಾನ ಇಲ್ಲ. ಕೌಡರ ತಂಗಿ ನನಗೆ ಹಾರ ಹಾಕಿ ಹಾರದ ಎತ್ತಿಲ್ಲ ಅಂತ ಹೇಳಬೇಕಾದ ಸಂತಾನ ಇಲ್ಲ. ನಿನ್ನ ಸೂರತನ ನೋಡಿ ನನಗೆ ನಾಚಿಕೆ ಬಂದೈತೆ. ನೀನು ಈ ಊರಲ್ಲೇ ಇರಬಾರದು ಅಂತ ಹೇಳಬೇಕಾದ ಸಂತಾನನು ಇದು ಯಾರನೋ ಅಲ್ಲ. ನಿನ್ನ ಸೂರತೀಯತನಕ್ಕೆ ನಾನು ಮೆಚ್ಚಿದ್ದೇನೆ. ಆದರೆ ನಿನ್ನಂತ ಒಬ್ಬ ಹುಡುಗ ನನಗೆ ಕೆಲಸಕ್ಕೆ ಬೇಕಾಗಿದೆ. ನೀನು ನನ್ನ ಕಂಡೀಷನ್ ಒಪ್ಪೋದಾದರೆ ಹಣ ಆಸ್ತಿ ಬೆಳ್ಳಿ ಬಂಗಾರ ನೀನು ಕೇಳಿದ್ದು ನಾನು ಕೊಡುತ್ತೇನೆ. ಹಣ ಹೆಚ್ಚಾಗಿ ದಾನ ಕೊಟ್ಟು ಜನ ಒಲಿಸಿಕೊಳ್ಳಲಿಕ್ಕೆ ನೀವೇನು ಇರಣ್ಣ ಕಸಿಪು ನಮ್ಮಮ್ಮಗ ಅದು ಯಾವುದು ಅಲ್ಲ. ಕೃಷ್ಣನ ಹೌದರಿ ಬ್ರಾಹ್ಮಣನಾಗಿ ಮೂರು ಪಾದ ಭೂಮಿ ಕೇಳುವುದೊಂದೇ ನಿನ್ನ ಕೆಲಸ. ಅದನ್ನು ಪೂರೈಸಿಕೊಳ್ಳದೆ ನಮ್ಮ ಗೌಡರ ಕೆಲಸ. ಹಾಗಂತ ಸಮರ ಕೈ ಬಿಟ್ಟು ಸ್ನೇಹ ಬೆಸಲಕ್ಕೆ ನಿನ್ನಿಲ್ಲಿಗೆ ಕರೆಸಿದ್ದೇವೆ. ನಾನು ಹೇಳಿದ್ದಕ್ಕೆ ನೀನು ಒಪ್ಪಿದರೆ ನೀನು ಕೇಳಿದಷ್ಟು ನಾನು ಕೊಡುತ್ತೇನೆ. ಅದನ್ನ ಕರಡ ಪತ್ರ ಬರ್ದ ಮಂಡಿಸೋದು ನನ್ನ ನಮ್ಮ ಕೆಲಸ ಬಾಗವ್ರ. ಇವ ಮೂರು ಮಾತಿಗೆ ನಾನು ಬದ್ಧವಾಗಿದ್ದರೆ ನಿನ್ನ ಕಂಡೀಷನ್ಗೆ ನಾನು ಒಪ್ಪುತ್ತೇನೆ. ಆದರೆ ನನ್ನ ಕಂಡೀಷನ್ಗೆ ನೀನು ಒಪ್ಪಿದ್ರೆ ಮಾತ್ರ ಅದೇನಂತ ಹೇಳು. ಓಕೆ ಓಡು ಕಾಂತಿನೀರಾ, ನೀನು ಬರೇ ಶಕ್ತಿವಂತನಾದರೆ ಸಾಲದು. ನನ್ನಂತೆ ಹಣವಂತನಾಗಿ ಮುಂದೆ ನೀನು ಚಕ್ರಾಗಿ ಬದಿ ಆಗಲಿ ಅದಾಗಬೇಕಾದ ಆಸೆ ಇದ್ದರೆ ನನ್ನ ಮೂರು ಕಂಡೀಷನ್ ಕೇಳು. ಮೊದಲನೇ ಆಗಿ ನನ್ನ ಅಪ್ಪನೆ ಅಲ್ಲದೆ ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಬಾರದು. ಕಂಡೀಷನ್ ನಂಬರ್ ಟು, ನಿನ್ನ ಜೀವನ ಪರ್ಯಂತ ನನ್ನ ತಂಗಿನ ಕಣ್ಣೆತ್ತಿ ಕೂಡ ನೋಡಬಾರದು. ಕಂಡೀಷನ್ ನಂಬರ್ ತ್ರೀ, ನಿನ್ನ ಹೆಸರಿಗೆ 10 ಎಕರೆ ಹೊಲ, ಮೂರೊಳಗೆ ಒಂದು ಮನೆ ಕೊಟ್ಟು ನಿನ್ನ ಕೈಗೆ 10 ತೊಲೆ ಬಂಗಾರ ಕಳೆಗಳನ್ನು ಹಾಕುತ್ತೇನೆ. ಆದರೆ ನೀನು ನನ್ನ ಬಲಗೈ ಗಂಟನಾಗಿ ನನ್ನ ಮನೆಯ ಆಳಾಗಿರಬೇಕು. ಓಕೆನಾ? ಮೂರು ಮಾತಿಗೆ ನಾನು ಒಪ್ಪುವುದಾದರೆ ನೀನು ಬರೇ ನನ್ನ ಒಂದೇ ಒಂದು ಮಾತಿಗೆ ಒಪ್ಪಿದೆ. ನೀ ಹೇಳಿದಂಗೆ ನಿನ್ನ ಆಳಾಗಿರುವೆ. ಓಕೆ, ಅದೇನಂತ ಬಿಡಿಸಿಯೋ ನೋಡು. ಸೌಕರ ನೀನು ನನಗೆ ಹೊಲ ಬೆಳ್ಳಿ ಏನು ಕೊಡಬೇಡ, ನಾನು ನಿನ್ನ ಆಳಾಗಿ ಇರುತ್ತೇನೆ. ಆದರೆ ನಿನ್ನ ಕಂಡೀಷನ್ ಕೇಳಿದ, ನೀನು ಕೊಡುವ 10 ಎಕರೆ ಹೊಲ ನಾನು ಕೊಡುತ್ತೇನೆ. ಈ ಊರೊಳಗೆ ಒಂದು ಮನೆಯನ್ನು ಕೊಡುತ್ತೇನೆ. ನೀನು ಈ ಊರಿನ ಗಣಿ ಇರುವುದರಿಂದ ನಿನ್ನ ಕೈಗೆ 10 ತೊಲೆ ಬಂಗಾರದ ಕಡಗವನ್ನು 15 ತೊಲೆ ಬಂಗಾರದ ಕಡಗವನ್ನು ಹಾಕುತ್ತೇನೆ. ದೇವೇಗೌಡ, ಆದರೂ ನೀನು ನನ್ನ ಮನೆಯಾಳಾಗಿರೋದು ಬೇಡ. ಕೇವಲ ಒಂದೇ ಒಂದು ದಿವಸ
ಪ್ರಾಣಿ ಕಸ ಬಳಿದು ಅದನ್ನು ತಲೆಯ ಮೇಲೆ ಹೊತ್ತುಕೊಂಡು ಹಲ್ಲು ಕಾಡುತ್ತಿರುವ ತಿಪ್ಪೆ ಗುಂಡಿಗೆ ಚೆಲ್ಲು ಬಂದು ಬಿಡು. ನನ್ನ ಮಗನ ಕಾವಂತೀರ ಈ ನಾಡನ್ನ ಆಡುವ ಈ ಸಾವುಕಾರನಿಗೆ ನಿನ್ನ ಮನಿ ಸಗಣಿ ಕಸ ಬಳಿಯುತ್ತೀಯ ಬಚ್ಚ. ನೀನು ಬರೀ ಈ ನಾಡನ್ನ ಆಡುವ ಸಾವುಕಾರನಾಗಿರ್ಬೋದು, ಈ ನಾಡಿನಲ್ಲಿ ನಿಮ್ಮಂತ ಗೋಂಡರ ಅವಧಿಗಳನ್ನು ಕಾಂತಿರಲಿದ್ದೇವೆ.
ಹೊತ್ತಿಗೆ ಉಸಿರಾಡದಾಗಿತ್ತರೆ ನನ್ನ ಎದೆ ಗಟ್ಟಿ ಜೊತೆ ಟಚ್ ಮಾಡ್ಕೋಬೇಡ, ನನ್ನ ಮೈಯಾಗಷ್ಟು ಕೊಬ್ಬರಿದ್ದಂತ ಚೆಕ್ ಮಾಡ್ಕೋಬೇಡ. ಸೇಕೈತ್ಯಾ ಸೇಕೈತ್ಯಾ ತಮ್ಮನ್ನ ಪದಕ್ಕೆ ನಾನು ಪ್ರಸಂಗ ಬಿದ್ದಿದ್ದಕ್ಕೆ ಅವನ್ನ ಕತೆ ಮುಗಿಸ್ತಾರೆ. ಹೋಗು ಹೋಗು ಕಾಂತಿವೀರ ಹೋಗು, ಮಗಳು ನೀರಿನ ಜೊತೆ ಆಡಿದ್ರೆ ಮುಳುಗಿ ಹೋಗ್ತೀಯ, ಬೆಂಕಿಯ ಜೊತೆ ಆಡಿದ್ರೆ ಸುಟ್ಟು ಹೋಗ್ತೀಯ, ಈ ತೇವೇ ಗೌರಿನ ಜೊತೆ ಆಡಿದ್ರೆ ಮಗಳೇ ಸತ್ತ ಹೋಗ್ತೀಯ. ಹಾಗೆ ಹಾತರ ಪಟ್ಟು ಅಪಾಯ ಎದುರಿಸೋದಕ್ಕಿಂತ ಉಪಾಯದಿಂದ ಮಾಡಬೇಕು ಅವನ ಕೆಲಸವನ್ನು. ಅದು ಎಡೆ ಮುರಿದು ಹಾವಂತೀರಾ? ಇಲ್ಲ.